ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರ್ಷದ ಕೊನೆಯ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಂಡಿಂಗ್ ದ ಇಯರ್ ವಿತ್ ಅ ಪಾಸಿಟಿವ್ ನೋಟ್. ನಾವಿವತ್ತು ಇಶಾ ಫೌಂಡೇಶನ್ ಹತ್ರ ಬಂದಿದ್ದೀವಿ. ಏನು ಖುಷಿನಪ್ಪ ಅಂತ ಅಂದರೆ, ನನ್ನ ಹಸ್ಬೆಂಡ್ ಅವರ ಊರು ಕೂಡ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಸೊ ಅದಕ್ಕೋಸ್ಕರ ಬಹಳಷ್ಟು ಖುಷಿ ಆಗುತ್ತೆ. ಆದರೆ ಎಲ್ಲಿದೆಯಪ್ಪ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಅಂತ ಅಂದರೆ, ಅವಲಗುರ್ಕಿ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಯೋಗಾ ಸೆಂಟರ್ನ ಅದರೇ ಆದ ಪ್ರಪಂಚ ಥರ ಕ್ರಿಯೇಟ್ ಮಾಡ್ತಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ನಮಗೊಂದು ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಆಗ್ತಾ ಇರೋದು. ಆ್ಯಂಡ್ ಶಿವನ ನೀವು ಮೂರ್ತಿ ನೋಡ್ಬೋದು, ಚಿಕ್ಕದಾಗಿ ಕಾಣಿಸ್ತಿರುತ್ತೆ. ಬನ್ನಿ, ಒಳಗಡೆ ಹೋದಂಗೆ ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ ಯಾವ ಥರ ಇದೆ, ಯಾವಾಗ ಇನಾಗ್ಯುರೇಷನ್ ಇದೆ ಅನ್ನೋದೆಲ್ಲದನ್ನು. 112 ಏನಕ್ಕಿದೆ ಶಿವನ ಮೂರ್ತಿ, ಹಾಗೂ ಕಪ್ಪು ಕಲರ್ ಬಣ್ಣನ ಏನಕ್ಕೆ ಹೊಡೆದಿದ್ದಾರೆ ಅನ್ನೋದೆಲ್ಲ ಕ್ವೆಶನ್ಸ್ ನಿಮಗೆ ಇರ್ಬೋದಲ್ಲ. ಸೊ ವಿಡಿಯೋನ ಕೊನೆ ತನಕ ನೋಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ, ಇಶಾ ಫೌಂಡೇಶನ್ ಹೋಗಿ ನಮ್ಮ ಶಿವನ ಮೂರ್ತಿ ಹಾಗೂ ಅದರ ಜೊತೆ ನಾಗಪ್ರತಿಷ್ಠಾಪನೆ ಆಗಿದೆ ಇಲ್ಲಿ, ಅದಂತೂ ತುಂಬ ಚೆನ್ನಾಗಿದೆ, ಪಾಸಿಟಿವ್ ವೈಬ್ಸ್ ಇದೆ ಅಂತೆಲ್ಲ ಜನ ಹೇಳಿದ್ದಾರೆ. ನನಗೂ ನೋಡೋ ಕ್ಯೂರಿಯಾಸಿಟಿ ತುಂಬ ಇದೆ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು ಹಾಗೂ ಹೈದರಾಬಾದ್ ಹೈವೇನಲ್ಲಿ ನಾವು ಲಿಂಕ್ ಚಟ್ಪುರ ಅಂತ ಸಿಗುತ್ತೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಮಗೆ ಬೋರ್ಡ್ ಕೂಡ ಕಾಣುತ್ತೆ ಇಶಾ ಯೋಗ ಸೆಂಟರ್ದು. ಅಲ್ಲಿಂದ ಒಂದೇ ದಾರಿ, 5 ಕಿಲೋಮೀಟರ್ ಒಳಗಡೆ ಹೋಗಬೇಕಾಗತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಬೆಟ್ಟ ಏನ್ ಕಾಣಿಸ್ತಿದೆ, ಇದು ಒಂದು ಜಾಲಾರಿ ನರಸಿಂಹ ಸ್ವಾಮಿ ಬೆಟ್ಟ, ಕೌರನಹಳ್ಳಿ. ಇದರ ಹಿಂಭಾಗಕ್ಕೆನೆ ಆದಿಯೋಗಿ ಶಿವನ ಪ್ರತಿಮೆ ನಿರ್ಮಾಣಗೊಳ್ತಿರೋದು. ಹೋಗೋ ದಾರಿಲಿ ಹಲವಾರು ಹೂ ತೋಟಗಳು ಹಾಗೂ ದ್ರಾಕ್ಷಿ ತೋಟಗಳಿದೆ, ಅದರ ಜೊತೆಗೆ ಕಲ್ಲಿನ ಕ್ವಾರಗಳು ಕೂಡ ಇದೆ. ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿದ ಜಾಗ. ಇಶಾ ಫೌಂಡೇಶನ್ ರೀಚ್ ಆಗಿದ್ದೀವಿ. ಬಹಳಷ್ಟು ಬಿಸಿಲಿದ್ರು ಏನೋ ಒಂಥರ ತಣ್ಣಗಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ತುಂಬ ಪ್ರಶಾಂತವಾಗಿ ಒಂದು ಯೋಗ ಒಳ್ಳೆ ಜಾಗ ಆಗುತ್ತೆ ಬೆಂಗಳೂರು ಸುತ್ತಮುತ್ತಲು. ಸರಿ, ಶಿವ ಎಲ್ಲಿದೆ ಅಂತ ಕೇಳ್ತಾ ಇದ್ದಾಳೆ. ಆ್ಯಂಡ್ ಆಸ್ ಆಫ್ ನೌ ಏನು ಎಂಟ್ರೆನ್ಸ್ ಫೀ ಏನು ಚಾರ್ಜ್ ಮಾಡ್ತಿಲ್ಲ. ವೆಹಿಕಲ್ಗೂ ತುಂಬ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಅವೈಲೇಬಲ್ ಇದೆ. ನಾವು ಪಾರ್ಕಿಂಗ್ ಫೀಸ್ ಎಲ್ಲ ಏನೂ ಇಲ್ಲ, ಸೊ ಹಾಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಪಾರ್ಕಿಂಗ್ ಸ್ಪೇಸ್ ಕೂಡ ಸುಮಾರಷ್ಟು ಇದೆ. ಆ್ಯಂಡ್ ಈ ಕಂಪ್ಲೀಟ್ ಇಶಾ ಫೌಂಡೇಶನ್ ಇಲ್ಲಿ ಏನಾಗ್ತಿದೆ ಚಿಕ್ಕಬಳ್ಳಾಪುರದಲ್ಲಿ, 110 ಎಕರೆ ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ಯೋಗ ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ರೆಡಿ ಆಗ್ತಿದೆ. ಅದು ಒಂದು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ಖುಷಿ. ಆ್ಯಂಡ್ ಚಿಕ್ಕಬಳ್ಳಾಪುರ ನನಗಿನ್ನೂ ತುಂಬ ಹತ್ತಿರವಾದ ಊರು. ಸೂರ್ಯ ಅವರು ಕೂಡ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅವರೇ. ಸೊ ಅವ್ರ ಊರಲ್ಲಿ ಆಗ್ತಿದೆಯಲ್ಲ ಅನ್ನೋದೊಂದು ಇನ್ನೊಂದು ಖುಷಿ. ಈಗಲೇ ಸುಮಾರಷ್ಟು ಜನ ವಿಸಿಟರ್ಸ್ ಇದ್ದಾರೆ, ಒಂದು 40-45 ಕಾರ್ ನಿಂತಿದೆ. ಇಟ್ಸ್ ಅ ವೀಕೆಂಡ್, 31st December 2022. ಇವಾಗಲೇ ಇಷ್ಟೊಂದು ಜನ ಇದ್ದಾರೆ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಬಹಳಷ್ಟು ಜನ ಆಗ್ತಾರೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಅದರದೇ ಆದ ಲೋಕ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಶಿವನ ಪ್ರತಿಮೆ ಸುತ್ತಲೂ ಹೋಗ್ಬೋದಿತ್ತು, ಬಟ್ ಇವಾಗ ತುಂಬ ಜನ ಆಗಿರೋದ್ರಿಂದ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ ಸುತ್ತಲೂ. ಇಲ್ಲಿ ಒಂದು ನಾಗ ಪ್ರತಿಮೆ ಕೂಡ ಇದೆ, ಅದರ ಸ್ಥಾಪನೆ ಆಗಿದೆ. ಹತ್ತಿರ ಹೋಗಿ ನಾವು ಅದರ ವೈಬ್ಸ್ನ ಫೀಲ್ ಮಾಡ್ಬೋದು. 112 ಮಹತ್ವ ಏನು ಅಂತ ಅಂದರೆ, ಆದಿಯೋಗಿಯು ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿತವಾದ ಮೋಕ್ಷವನ್ನು ಪಡೆಯಲು 112 ಸಾಧ್ಯತೆಯನ್ನು ತಿಳಿಸುತ್ತದೆ ಅಂತೆ. ಅದಕ್ಕೋಸ್ಕರ ಶಿವನ ಮೂರ್ತಿ ಕೊಯಂಬತ್ತೂರಲ್ಲೇ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, 112 ಇರೋದು. ಹಾಗೆಯೇ ಈ ಮೂರ್ತಿನ ನಿರ್ಮಿಸೋಕೆ ತಗೊಂಡಿರ್ತಕ್ಕಂಥ ಟೈಮ್ ಬಂದು 6-9 ತಿಂಗಳು. ಇವೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. 15th January 2023 6 ಗಂಟೆ ಮೇಲೆ ಶಿವನ ಮೂರ್ತಿ ಅನಾವರಣಗೊಳ್ಳುತ್ತೆ. ನಾವಿವಾಗ ನಾಗ ಪ್ರತಿಷ್ಠಾಪನೆ ಆಗಿರತಕ್ಕಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಇನ್ಫಾರ್ಮೇಶನ್ ಸೆಂಟರ್ ಕೂಡ ಇದೆ, ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಾವು ಇಲ್ಲಿಂದ ಸಹ ತಿಳ್ಕೋಬಹುದು.
ಎಲ್ಲರೂ ಇಲ್ಲಿ ಕೆಲವೊತ್ತು ಧ್ಯಾನ ಮಾಡಿ ಹೊರಡ್ತಾರೆ, ತುಂಬ ಪ್ರಶಾಂತವಾಗಿ ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ ನಿಮ್ಗಂತೂ. ನೋಡಿದ್ರಲ್ಲ ಇಶಾ ಫೌಂಡೇಶನ್ನ ಒಂದು ವಿಸಿಟ್ ತುಂಬ ಚೆನ್ನಾಗಂತ ಅನ್ನಿಸ್ತು ನನಗಂತೂ. ಆ್ಯಂಡ್ ಚೆರಿಗೂ ಕೂಡ ಸಖತ್ ಇಷ್ಟ ಆಯಿತು ಶಿವನ ಮೂರ್ತಿ ಎಲ್ಲ ನೋಡಿಬಿಟ್ಟು. ಸೊ ನೀವು ಏನಾದರೂ ಬರಬೇಕು ಅಂತ ಇದ್ದರೆ ಒಂದು ಡೇ ಔಟಿಂಗ್ ಥರ ಬರ್ಬೋದು. ಯಾರಿಗೆ ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತಿದೆಯೋ ನಿಜವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ಹತ್ತಿರದಲ್ಲೇ. ಬೆಂಗಳೂರಲ್ಲಿ ಇರೋರ್ಗಂತೂ ತುಂಬ ಹತ್ತಿರ ಆಗುತ್ತೆ, ಒಂದು 70 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ. ಆ್ಯಂಡ್ ನೀವೇನಾದರೂ ನಂದಿ ಬೆಟ್ಟಕ್ಕೆಲ್ಲ ಹೋಗೋ ಪ್ಲ್ಯಾನ್ ಮಾಡ್ತಿದ್ರೆ ಬೆಳಗ್ಗೆ ನಂದಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಬರ್ತಾ ನೀವು 30 ಕಿಲೋಮೀಟರ್ ಆಗುತ್ತೆ ನಂದಿ ಬೆಟ್ಟದಿಂದ ಬರ್ಬೋದು. ಬೆಸ್ಟ್ ಟೈಮ್ ಬರ್ಲಿಕ್ಕೆ ಅಂದ್ರೆ ಬೆಳಗ್ಗೆ ಬರ್ಬೋದು, ಇಲ್ಲ ಅಂದ್ರೆ ಸಂಜೆ, ಯಾಕೆಂದ್ರೆ ಬಿಸಿಲು ಕಮ್ಮಿ ಇರುತ್ತೆ ಅಲ್ವಾ, ಚೆನ್ನಾಗಂತ ಅನ್ಸುತ್ತೆ. ಹಾಗೂ ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಹೋಗ್ಬೋದು. ಅಂಡ್ ನನಗನ್ಸಿದ್ದು ನಮ್ಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಯೋಗ ಇನ್ನ ಹೆಚ್ಚು ತಿಳ್ಕೊಳ್ಳಿಕ್ಕೆ ಯೋಗ ಬಗ್ಗೆ, ಹಾಗೂ ಏನಂತಾರೆ ನಮ್ಮನ್ನ ನಾವು ಅರಿತ್ಕೊಳ್ಳಿಕ್ಕೆ ಒಂದು ಸ್ಟೆಪ್ ಹತ್ರ ಬಂದಿದೀವಿ ಅಂತ ಅನ್ಸುತ್ತೆ. ಸೊ ಕಸ, ಪ್ಲಾಸ್ಟಿಕ್ ಕವರು, ಬಾಟಲು ಅಲ್ಲಿ ಇಲ್ಲಿ ಎಲ್ಲ ಬಿಸಾಕೋದು ಬೇಡ, ಇನ್ಕ್ಲೂಡಿಂಗ್ ಮೀ ನಾನು ಹೇಳ್ಕೊತಾ ಇರೋದು. ಏಕೆಂದ್ರೆ ಇಷ್ಟು ಚೆನ್ನಾಗೆ ಕನ್ಸ್ಟ್ರಕ್ಷನ್ ಮಾಡಿ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಒಂದು ಹೆಮ್ಮೆಯ ಕೀರ್ತಿ ತಂದ್ಕೊಡ್ಬೇಕಲ್ವಾ ನಾವೆಲ್ಲರೂ ಸೇರಿ. ಇದಿಷ್ಟು ಇವತ್ತಿನ ವ್ಲಾಗ್, ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಫಾಲೋ ಮಾಡಿ. ಚೆರಿದು ಭಾಳಷ್ಟು ಅಪ್ಡೇಟ್ಸ್ ಕೇಳ್ತಿರ್ತೀರಾ, ಅವಳು ವಿಡಿಯೋಸ್ ಹಾಕಿ ಅಂತೆಲ್ಲ. ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮೈಕ್ ವಕಿ ಟೇಲ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದ ಬೆಸ್ಟ್. ಹಾಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ನಿಮಗೇನೇನು ಬೇಕೋ ಎಲ್ಲ ತಂದ್ಕೊಡ್ಲಿ ಜೀವನದಲ್ಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಕೋವಿಡ್ ಮತ್ತೆ ಬರ್ತಲೇ ಇರಲಪ್ಪ, ನಾವೆಲ್ಲ ಖುಷಿ ಖುಷಿಯಾಗಿರೋಣ. ಬಾಯ್ ಬಾಯ್, ಟೇಕ್ ಕೇರ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್.